ಎಲೆಕ್ಟ್ರಿಕಲ್ ಎಲೆಕ್ಟ್ರಿಷಿಯನ್ಸ್ ಎಸ್ಕಾಮ್ ತಾವು ಅವಾಗ ಅವಾಗ ಇಂಟ್ರಾಕ್ಟ್ ಮಾಡ್ತಾನೆ ಇರ್ತೀವಿ. ಸೊ ನಿಜವಾಗ್ಲೂ ಒಂದು ದೊಡ್ಡ ಸಲಾಮು ಬೆಸ್ಕಾಮ್ ಅವ್ರಿಗೆ ನಮ್ಮ ಗ್ರಾಹಕರ ವತಿಯಿಂದ ಹೇಳ್ತೇನೆ. ಚಪ್ಪಾಳೆ ಜೋರಾಗಿ ಹೊಡಿರಿ. ಯಾಕೆ ಅಂದ್ರೆ ಇದು ಎಕ್ಸಸೈಸ್, ಚಪ್ಪಾಳೆ ಹೊಡಿದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇನ್ನೊಂದ್ಸತಿ ಹೊಡಿಯೋಣ ಜೋರಾಗಿ. ಸ್ನೇಹಿತರೆ, ಬೆಸ್ಕಾಮ್ ಗ್ರಾಹಕನಾಗಿ ಹೇಳ್ತಾ ಇದ್ದೀನಿ, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾರಿಗೂ ನಿಮ್ಮನ್ನ ಒಂದಿನ ಕರೆದು ಥ್ಯಾಂಕ್ಸ್ ಹೇಳಿದ್ದಾರೆ ಗ್ರಾಹಕರು ಹೇಳಲ್ಲ. ಯಾಕೆ ಅಂದರೆ ಅದೇ ಈ ಕೆಲಸದ ಒಂದು ಪ್ರಾಬ್ಲಮ್. 364 ದಿವಸ ಕರೆಂಟ್ ಕೊಟ್ಟಿರ್ತೀರಾ, ಅವಾಗ ನಿಮಗೆ ಥ್ಯಾಂಕ್ಸ್ ಎಲ್ಲ ಏನೂ ಹೇಳಲ್ಲ. ಆದರೆ ಒಂದಿನ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಷ್ಟು ಬೈಯೋದಕ್ಕೆ ಶುರು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೆಲವು ಸತಿ ಅನಿಸ್ಬಿಡ್ತು, ಏನಪ್ಪ ಥ್ಯಾಂಕ್ಲೆಸ್ ಜವಾಬ್ ಇದು, ಯಾರಿಗೆ ಬೇಕಿದು ಅನಿಸ್ಬಿಡ್ತು. ಹಾಗಾಗಿ ನಾನು ಎಲ್ಲರ ವತಿಯಿಂದ ನಿಮ್ಗೆ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಕೆಲಸ ಮಾಡೋ ಯಾವಾಗಲೂ ಕೆಲಸ ಮಾಡ್ಕೊಂಡಿರಲಿ ಅಂದ್ಬಿಟ್ಟು ನಾವು ಆ ರೀತಿ ಒಂದು ಅಸಡ್ಡೆಯ ಮನೋಭಾವವನ್ನು ತೊರೆದು ಇಡೀ ರಾಷ್ಟ್ರಕ್ಕೆ ಇವತ್ತು ವಿದ್ಯುಚ್ಛಕ್ತಿ ಕೊಡ್ತಾ ಇದ್ದೀರಾ, ಅದರ ಒಂದು ಸರಬರಾಜು, ಅದರ ನಿರ್ವಹಣೆ, ಅದರ ಒಂದು ರಿಸ್ಕ್ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ನಾನು ಬೇಕಾದಷ್ಟು ಒಂದು ಸೈಟ್ನಲ್ಲಿ ಬಾರ್ಬೆಂಡರು ಸುಮ್ಮನೆ ಹಿಂಗೆ 11 KV ಮೇಲೆ ಹಿಂಗಿಟ್ಟು ಅವನು ಒಂದು ತಿಂಗಳು ಹಾಸ್ಪಿಟ್ಲಲ್ಲಿಟ್ಟ. ಹಾಗಾಗಿ ಇದರ ಒಂದು ಸುರಕ್ಷತೆ, ಅದು ಮಹತ್ವ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಲೂಸನ ಪಾಗಣ. ಒಬ್ಬ ಪ್ರೊಫೆಸರು, ಪ್ರೊಫೆಸರ್ ಅಂದ್ರೆ ಗೊತ್ತಲ್ಲ ನಂತರ ಮಾತಾಡ ಜಾಸ್ತಿ. ಓಕೆ, ಬೇರೆ ಊರಿಗೆ ಹೋಗ್ತಾ ಇದ್ದ, ಅವ್ರನ್ನ ಬಿಡ್ಲಿಕ್ಕೆ ರೈಲ್ವೆ ಸ್ಟೇಷನ್ ಹೋದ್ರು. ಇನ್ಮೂರು ಜನ ಪ್ರೊಫೆಸರ್ಸ್ ಗೊತ್ತಲ್ಲ, ಅದು ಯಾವ ಪ್ರೊಫೆಸರ್ಸ್? ಫಿಲಾಸಫಿ ಪ್ರೊಫೆಸರ್ಸ್ ಅಲ್ಲ, ಅಂದ್ರೆ ತರ್ಕಜ್ಞಾನ, ಏನು ತರ್ಕಶಾಸ್ತ್ರ ಅಂದ್ರೆ ಫಿಲಾಸಫಿ, ತುಂಬಾ ತತ್ವಜ್ಞಾನ. ಹಾಗೆ ಈ ತುಂಬಾ ತಿಳ್ಕೊಂಬಿಟ್ಟು ಅವ್ರು ಸೇರಿದ್ರೆ ಏನಾಗುತ್ತೆ ಹೇಳಿ ಜಾಸ್ತಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಆ ಟ್ರೈನ್ ನಿಂತಿತ್ತು, ಹೋಗೋದಕ್ಕೆ ಇನ್ನೂ ಒಂದು 10 ನಿಮಿಷ ಇತ್ತು. ಇವ್ರು ಮಾತಾಡ್ತಾ ಇದ್ರು, ಅವರು ಏನೋ ಒಂದು ಇದು ಆಗಿದೆ, ಇದು ಹಾಗೆ ಮಾಡ್ಬೋದು, ಇದು ಜೀವನವನ್ನು ಹೀಗೆ ತಗೋಬೇಕು, ಏನು ಗೊತ್ತಲ್ಲ ತತ್ವಜ್ಞಾನಿಗಳು ಅವರವರು ಎಕ್ಸ್ಚೇಂಜ್. ಟ್ರೈನ್ ಶುರು ಆಗೋಯ್ತು, ಒಬ್ಬ ಪ್ರೊಫೆಸರ್ ನೋಡಲ್ಲ, ಟ್ರೈನ್ ಮುಂದೆ ಹೋಗ್ತಾ ಇದೆ. ಎಲ್ಲ 4 ಜನ ಓಡಿದ್ರು ಟ್ರೈನಿಂದ, ಆದರೆ 3 ಜನಕ್ಕೆ ಮಾತ್ರ ಹತ್ತಿದ್ರು. ಇನ್ನೊಬ್ಬ ಅವನ್ನ ಆಚೆ ದೂರ್ಬಿಟ್ರು. ಅವನು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ರು. ಪ್ರೊಫೆಸರು, ಏನಪ್ಪ ಹಿಂಗೆ ಆಗೋಯ್ತು ಇವತ್ತು, ಯಾರು ಮುಖ ನೋಡಿದ್ರು? ಅದನ್ನ ನೋಡ್ಬಿಟ್ಟು ಒಬ್ಬ ಪ್ರಯಾಣಿಕ ಹೇಳ್ತಾರೆ, ಇಲ್ಲ ಸರ್ ಇನ್ನೊಂದು 10 ನಿಮಿಷಕ್ಕೆ ಇನ್ನೊಂದು ಟ್ರೈನ್ ಇದೆ, ಬಂದ್ಬಿಡುತ್ತೆ, ಏನು ಯೋಚನೆ ಮಾಡಬೇಡಿ ಸರ್, ಅದೆಲ್ಲ ಗೊತ್ತು ಇವರೇ. ಆದರೆ ಈ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ನಾನು, ಬೇರೆ ಊರು ಬಂದಿದ್ದು ನಾನು, ಅವ್ರು ನನ್ನ ಬಿಡ್ಲಿಕ್ಕೆ ಬಂದಿದ್ರು ಅವರು ಹೋಗ್ಬಿಟ್ಟಿದ್ದಾರೆ, ಅದೇ ನನಗೆ ಟೆನ್ಷನ್ ಆಗಿದೆ. ಈಗ ಹೀಗೆ ನಮ್ಮ ಜೀವನದ ಗುರಿಗಳು, ಸಂಕಲ್ಪಗಳು ಎಲ್ಲೋ ದಾರಿ ತಪ್ತವೆ. ಯಾಕೆ ಅಂದರೆ ಮೈ ಮರ್ತಿರ್ತೀವಿ. ಹಾಗಾಗಿ ಮಂಜುನಾಥ್ ಅವರು ನನಗೆ ಹೇಳಿದ ಪ್ರಕಾರ, ನಿಮ್ಮ ಕೆಲಸದಲ್ಲಿ ನನಗನ್ಸಿದ ಪ್ರಕಾರ ಒಂದು ಒತ್ತಡ ಜಾಸ್ತಿ ಇರ್ತದೆ ಅನ್ಸುತ್ತೆ. ಕರೆಕ್ಟಾ ತಪ್ಪ? ಎಸ್ ಆರ್ ನೋ? ಎಸ್ ಆರ್ ನೋ ಅನ್ನೋ ಇಂಗ್ಲೀಷ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಕನ್ನಡದಲ್ಲಿ ಪುಸ್ತಕ ಕೂಡ ಬರೆದಿದ್ದೀನಿ. ನಾನು ಇಂಜಿನಿಯರ್ ಆಗಿ ಪುಸ್ತಕಕ್ಕೂ ಎಲ್ಲಿಗೆ ಎಲ್ಲಿಗೆ ಸಂಬಂಧ ಅಂತ, ಅದೇ ಅದರ ಮಹತ್ವಕ್ಕೆ ನಾನು ಬರ್ತಾ ಇರೋದೀಗ. ಈ ಸ್ಟ್ರೆಸ್, ಒತ್ತಡ ಅನ್ನೋದು ಇದೆಯಲ್ಲ, ಇವತ್ತು ಕ್ಯಾನ್ಸರು, ಅಲ್ಸರು, ಬಿ ಪಿ, ಶುಗರ್ಗಿಂತ ದೊಡ್ಡದೊಂದು ಕಾಯಿಲೆ ಇದೆ. ಯಾವುದೇ ಒತ್ತಡಗಳು, ಬೆಳಗ್ಗೆ ಶುರುವಾಗಿರೋ ಒತ್ತಡ ನಿಮ್ಮೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬ ಗೃಹಿಣಿಗೂ ಇರ್ತದೆ, ಒಬ್ಬ ಕೆಲಸಗಾರರಿಗೂ ಇರ್ತದೆ, ಅಧಿಕಾರಿಗಳಿಗೆ, ಎಲ್ಲರಿಗೂ ಸ್ಟ್ರೆಸ್ ಇದೆ. ಇವತ್ತು ಒಂದು ಟ್ರಾಫಿಕಲ್ಲಿ ಕ್ರಿಯೇಟ್ ಆಗುತ್ತೆ ಸ್ಟ್ರೆಸ್ಸು. ಕೇಳಿದ್ದೀರಾ? ಒಂದು ಫೋನ್ ಮಾಡ್ತಾನೆ, ಈಗ ತಾನೇ ಹೇಳ್ತಾ ಇದ್ರು ಸರ್,
ಒಂದು ಫೋನ್ ಮಾಡಿ ಮನೆ ಹೋಗೋದ್ರೊಳಗೆ ಇನ್ನಿಪ್ಪತ್ತು ಸತಿ ಫೋನ್ ಮಾಡಿರ್ತಾರೆ, ಯಾಕ್ರಿ ಇನ್ನೂ ಬರಲಿಲ್ಲ, ಯಾಕ್ರಿ ಇನ್ನೂ ಬರಲಿಲ್ಲ. ಹಾಗೆ ಆ ಟ್ರಾಫಿಕ್ ಜಾಮ್ ಅಲ್ಲಿ ಹೋಗೋದಕ್ಕೆ ಎಷ್ಟೇನು ತಗೊಳ್ತದೆ. ಎಲ್ಲರೂ ಈ ಒಂದು ಒತ್ತಡಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ ಇವತ್ತು. ಆ ಒತ್ತಡವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನೋಡೋಣ. ವ್ಯಕ್ತಿ ವಿಕಸನಾದದ್ದು ಅದರಲ್ಲಿ ಜೊತೆಗೆ ಈಗ ನಿಮಗೆ ಈಗ ಏನು ಲೈನ್ ಮೆನ್ಗಳು ಮತ್ತು ಅವರು ಹೇಳ್ತಾ ಇದ್ರು ಸೇಫ್ಟಿ ಮೆಷರ್ಸು ಅದರ ಉಪಯೋಗಿಸೋದ್ರ ಜೊತೆಗೆ ನಿಮ್ಮ ಒತ್ತಡಗಳನ್ನ ಯಾವ ರೀತಿ ನಿರ್ವಹಿಸ್ಬೇಕು. ಅರ್ಥ ಆಯ್ತಲ್ಲ, ಯಾಕೆ ಒತ್ತಡಗಳು ಬರ್ತದೆ, ಯಾಕೆ ಒತ್ತಡಗಳು ಬರ್ತದೆ ಅಂದ್ರೆ ಒಂದು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋ ಒತ್ತಡಗಳು. ನಾವೇ ಲೇಟಾಗಿ ಹೇಳೋದು, ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಲೇಟ್ ಆಗುತ್ತೆ ಅಷ್ಟೇ, ಅದು ನಾವೇ ಮಾಡ್ಕೊಂಡಿರೋದು. ಕೆಲವು ಬೇರೆಯವರಿಂದ ಉಂಟಾಗುತ್ತೆ ಟ್ರಾಫಿಕ್ ಜಾಮ್. ಹಾಗಾಗಿ ಯಾವ್ದ್ರ ಮೇಲೆ ಕಂಟ್ರೋಲ್ ಇದೆ, ನೀವು ಬೇಗ ಹೇಳೋದ್ರ ಮೇಲೆ ಕಂಟ್ರೋಲ್ ಇದೆಯಾ ಅಥವಾ ಟ್ರಾಫಿಕ್ ಜಾಮ್ ಮೇಲಂತೂ ಕಂಟ್ರೋಲ್ ಇಲ್ಲ ತಾನೆ. ಬೇಗ ಹೇಳೋದು ಅಂದ್ರೆ ಎಲ್ಲೋ ನಮ್ಮಲ್ಲಿ ನಾವು ಶಿಸ್ತನ್ನ ತರಬೇಕಾಗ್ತದೆ. ಆ ಸಮಯದ ನಿರ್ವಹಣೆ ಶಿಸ್ತು ನಮ್ಮ ದೈಹಿಕ ಆರೋಗ್ಯವನ್ನು ನೋಡ್ಕೋಬೇಕಾಗ್ತದೆ. ಅರ್ಥ ಆಯ್ತಾ? ಒಂದಕ್ಕೊಂದು ಕನೆಕ್ಷನ್ ಇದೆ ನೋಡಿ. ನಾವು ಮಾಡೋ ಕೆಲಸಗಳು, ನಮ್ಮ ಪಾತ್ರಗಳು, ಬರೀ ನೀವು ಲೈನ್ ಮೇಲೆ ಮಾತ್ರನಾ? ಇವತ್ತು ಅವ್ರು ಹೇಳ್ತಾ ಇದ್ರು ಲೈನ್ ಮೇಲೆ ಮಾತ್ರನಾ? ನೀವು ಯಾರಿಗೋ ಒಬ್ರು ಪತಿಯಾಗಿದ್ದೀರ, ಇನ್ನೊಬ್ರು ಪತ್ನಿ, ಮಗ, ತಂದೆ, ಕೆಲಸಗಾರರಾಗಿದ್ದೀರಾ ಒಂದು ಸಂಸ್ಥೆಗೆ, ಬರೀ ಒಂದೇ ಪಾತ್ರ ನಿಮ್ದಿರೋದು. ಆ ಪಾತ್ರಗಳು ಒಬ್ಬ ತಂದೆಯಾಗಿ ಅದರಲ್ಲೂ ಒತ್ತಡಗಳಿರ್ತದೆ ಅಲ್ವಾ? ಮನೆಗಳಲ್ಲೂ ಒತ್ತಡಗಳಿದೆ. ಪಕ್ಕದ ಮನೆಯವ್ರಿಗೆ 90% ಮಗನಿಗೆ ಬಂದ್ಬಿಟ್ರು, ಅದು ಒತ್ತಡ ಶುರುವಾಗುತ್ತೆ ನೋಡಿ. ಅರ್ಥ ಆಯ್ತಲ್ಲ? ಸೊ ಒತ್ತಡಗಳು ಬರೀ ಕೆಲಸದಿಂದ ಬರ್ತದೆ ಅನ್ನೋದಲ್ಲ, ಅವ್ರು ಹೇಳ್ತಾ ಇದ್ರು ಇದನ್ನ ಸೈಕಾಲಜಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಡಿಸ್ಪ್ಲೇಸ್ಮೆಂಟ್, ನಾನು ಇಂಜಿನಿಯರಿಂಗ್ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಇನ್ ಸೈಕಾಲಜಿ ಮಾಡಿದ್ದೆ. ಯಾಕೆ ಇದು ಇಂಟ್ರೆಸ್ಟ್ ಅಷ್ಟೇ. ಈ ಧ್ಯಾನದ ಬಗ್ಗೆ ನನಗೆ 16 ವಯಸ್ಸಾಗಿರೋ ನಾನು ಧ್ಯಾನ ಕಲ್ತ್ಕೊಂಡೆ. ಏನೂ ಇಲ್ಲ, ವೇಸ್ಟ್ ಬಾಡಿ ಅನ್ನೋರು ನನ್ನ. ಈ ಒಂದು ಮಟ್ಟಕ್ಕೆ ಏನಾದ್ರೂ ನಾವು 30 ವರ್ಷ ಸಾಧನೆ ಮಾಡಿದರೆ ಧ್ಯಾನ, ಸತ್ಸಂಗ, ಒಳ್ಳೆಯ ಸಂಘ ಅಷ್ಟೇ ಕಾರಣ ಹೊರತು ಇನ್ನೇನೂ ಅಲ್ಲ. ನಾನೇನು ಮಾಡಿಲ್ಲ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ತಮ್ಮ ತಾವು ನೋಡ್ಕೋಬೇಕಾದ್ರೆ ಎಲ್ಲೋ ಕೆಲವು ರೀತಿ ಮೂಲಭೂತ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ತಂದರೆ 100% ಒತ್ತಡಗಳು ಕಡಿಮೆ ಆಗ ನೋಡೋಣ. ಹಾಗೆ ನಿಮಗೆ ಗೊತ್ತಿದೆ ಒತ್ತಡಗಳು ಬಂದಾಗ ಏನಾಗ್ತದೆ, ಏನಾಗ್ತದೆ ಅಲ್ಲಿ ಒಂದು ಟ್ರಾಫಿಕ್ ಜಾಮಲ್ಲಿ ಏನಾಗ್ತದೆ? ನಿಮಗೆ ಪಕ್ಕದವ್ರು ಯಾವನ ಗುದ್ದದ ನಿಮ್ಮ ಗಾಡಿ, ನಿಮಗೆ ಅವಾಗ ಏನಾಗುತ್ತೆ? ಕೋಪ ನೆತ್ತಿಗೇರುತ್ತೆ. ಅಥವಾ ಯಾರೋ ಒಬ್ಬ ಆರ್ಗ್ಯುಮೆಂಟಲ್ಲಿ ಕೆಲಸದಲ್ಲಿ ಒಳಗಡೆನೆ ಆರ್ಗ್ಯುಮೆಂಟ್ ಅಲ್ದಾಗ ಏನಾಗುತ್ತೆ? ನಿಮ್ಮ ಉಸಿರಾಟ ಜಾಸ್ತಿ ಆಗುತ್ತೆ. ನೋಡ್ಕೊಳ್ಳಿ, ಕೋಪ ಬಂದಾಗ ಏನಾಗುತ್ತೆ? ಉಸಿರಾಟ ಜಾಸ್ತಿ ಆಗುತ್ತೆ, ಬೆವರು ಬರುತ್ತೆ, ಹೃದಯದ ಬಡಿತ ಜಾಸ್ತಿ ಆಗ್ತದೆ. ಯಾಕೆ ನಮಗೆ ಈ ಒತ್ತಡದಿಂದ ಕಾಯಿಲೆಗಳು ಬರ್ತಾ ಇದೆ ಅಂದರೆ, ಒತ್ತಡಗಳು ಬಾಡಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ, ದೇಹಕ್ಕೆ ಡೈರೆಕ್ಟ್ ನೇರವಾಗಿ ದೇಹಕ್ಕೆ ಕುಗ್ಗಿಸ್ತದ. ಒಂದು ಉಸಿರಾಟ ಜಾಸ್ತಿ ಆಗ್ತದೆ, ಇನ್ನೊಂದು ಬೆವರು ಬರ್ತದೆ. ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೆ ಆಗ್ತಿರ್ತದೆ ಅದು. ಹೃದಯದ ಬಡತ ಜಾಸ್ತಿ ಆಗ್ತದೆ, ಎಲ್ಲ ರಾಸಾಯನಿಕ ಕ್ರಿಯೆಗಳು ಬದಲಾವಣೆ ಆಗ್ತದೆ. ಒಂದು ಕೋಪ, ಅದೇ ಒಂದು ಕೋಪ ಸಾಕು. ಹೃದಯಕ್ಕೆ ತಲುಪುವ ಆ ಆಮ್ಲಜನಕ ಆಕ್ಸಿಜನ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತದೆ. ಅವಾಗ ಏನಾಗ್ತದೆ? ಮನಸ್ಸು ಅಯೋಮಯ ಸ್ಥಿತಿಗೆ ಹೋಗ್ತದೆ. ಅರ್ಥ ಆಯ್ತು? ಅರ್ಜುನ ಯುದ್ಧದಲ್ಲಿ ಅಯೋಮಯ ಸ್ಥಿತಿಗೆ ಹೋದಾಗ ಯಾರು ಗೀತೋಪದೇಶ ಮಾಡಿದ್ದು? ಕೃಷ್ಣ. ಹಾಗೆ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ಕೃಷ್ಣನ ಇಟ್ಕೊಳ್ಳಿ, ಒಬ್ಬ ಗುರು, ಗಡ್ಡಾನೇ ಬಿಟ್ಕೋಬೇಕಿಲ್ಲ. ಅರ್ಥ ಆಯ್ತು? ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ಒಬ್ಬ ಮಾರ್ಗದರ್ಶಕರು ಇರಲೇಬೇಕು. ಇವತ್ತು ಕೆಟ್ಟವರ ಸಂಘ ಮಾಡಿದ್ರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ, ಆದರೆ ಒಳ್ಳೆಯವರು ಸಂಘ ಮಾಡಿದಾಗ ಒಳ್ಳೆ ಕೆಲಸಗಳು ಆಗ್ತಿರ್ತದೆ, ಅದು ನಿಮಗೂ ಒಳ್ಳೇದಾಗ್ತಿರ್ತದೆ. ಒಂದು ದೇಹ, ಇನ್ನೊಂದು ಮನಸ್ಸು. ದೇಹ ಕುಗ್ಗಿದಾಗ ಮನಸ್ಸು ಕುಗ್ಗುತ್ತದೆ ನೋಡಿ. ಈಗ ನೋಡ್ಕೊಳ್ಳಿ, ನಿಮ್ಗೇನಾದ್ರು ಸ್ವಲ್ಪ ಇವತ್ತು ಡಾಕ್ಟರ್ಸ್ ಹೇಳೋದೇನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಜ್ವರ ಬಂದ್ರೆ ಆ ಜ್ವರದಿಂದ ಬಂದ ಮನಸ್ಸಿಗಾಗಿರೋ ಕಾಯಿಲೆನೇ ಜಾಸ್ತಿ. ಬರೀ ಜ್ವರ ಏನು ಹೋಗಿಲ್ಲ, ವಾಸಿ ಮಾಡ್ಕೋಬಹುದು, ಆದ್ರೆ ಮನಸ್ಸಿಗೆ ಜ್ವರ ಬಂದ್ರೆ ಏನಾದ್ರು ಏನ್ ಮಾಡ್ಕೋತೀರಾ? ಇದರಿಂದ ಬಹಳ ಒಂದು ಅಪಘಾತಗಳು, ಆಘಾತಗಳು ನಡೀತಾ ಇದೆ.
ಒತ್ತಡಗಳಿಂದ ನಮ್ಗೆ ಆಗ್ತಾ ಇರೋ ಅನಾನುಕೂಲ ಹೇಳ್ತೀನಿ. ಒಂದು ಕೋಪ ತಾಪ ಅಹಂಕಾರ ಅಹಂಕಾರ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ರು ಸರ್. ಈ ಓವರ್ ಕಾನ್ಫಿಡೆನ್ಸ್ ಯಾಕೆ ಬರ್ತದೆ ಹೇಳಿ? ಎಲ್ಲೋ ನನಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಬರುತ್ತೆ, ಅವ್ರೇನು ಹೇಳ್ಕೊಡೋದು ನನಗೆ. ಖಿನ್ನತೆ ಅಂತ ಹೇಳ್ತೀವಿ, ಡಿಪ್ರೆಷನ್, ಡಿಪ್ರೆಷನ್, ಡಿಪ್ರೆಷನ್ ಅಂದ್ರೆ ಏನು ಗೊತ್ತಾ? ಬೇಜಾರಾಗೋಗುತ್ತೆ, ಏನಪ್ಪ ಇದು ಮಾಡಿದ್ದೆ ಮಾಡ್ಬೇಕು, ಮಾಡಿದ್ದೆ ಮಾಡ್ಬೇಕು ಯಾಕೆ? ಆ ಡಿಪ್ರೆಷನ್ ಕೂಡ ನೀವು ಅಡ್ರೆಸ್ ಮಾಡದೆ ಇದ್ರೆ ನಾಳೆ ಅದು ಜಾಸ್ತಿ ಆಗ್ತದೆ. ಆಮೇಲೆ ಅನಾರೋಗ್ಯ ಆಗ್ತದೆ, ಅನಾರೋಗ್ಯ, ಅನಾರೋಗ್ಯ ಆದಾಗ ಏನಾಗ್ತದೆ? ಬಾಡಿ ಎಫೆಕ್ಟ್ ಆದ್ರೆ ಮೈಂಡ್ ಎಫೆಕ್ಟ್ ಆಗ್ತದೆ, ಮೈಂಡ್ ಎಫೆಕ್ಟ್ ಆದ್ರೆ ನಿಮ್ ಡೈಲಿ ರೊಟೀನ್ ಎಫೆಕ್ಟ್ ಆಗ್ತದೆ. ಡೈಲಿ ರೊಟೀನ್ ಎಫೆಕ್ಟ್ ಆದ್ರೆ ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಇನ್ನೂ ಒಂದಿದೆ, ಅವ್ರು ಹೇಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರೋ ಒಬ್ರು ಗೊತ್ತ, ಈಗ ನಿಮಗಿಂತ ಮುಂದೆ ಮಾತಾಡ, ಯಾಕೆ ಆಗ್ತದೆ ಅಂದ್ರೆ ಜೀವನದಲ್ಲಿ ಖಿನ್ನತೆ ಜಾಸ್ತಿ ಆದಾಗ ಅವ್ರು ಏನು ಮಾಡ್ಕೊಳಕ್ಕಾಗ ಏನು ಮಾಡೋಕ್ಕಾಗಲ್ಲ, ಆಯ್ತು ಹತಾಶ ಮನೋಭಾವ ಬರ್ತದೆ. ಯಾರೇ ಆಗ್ಬೋದು ಸ್ನೇಹಿತರೆ, ಒಂದು ಹೇಳ್ತೀನಿ, ನಾವೆಲ್ಲ ಕೆಮಿಕಲ್ ಇದೆ ನಮ್ಮ ಒಳಗಡೆ, ರಾಸಾಯನಿಕ ಕ್ರಿಯೆಗಳು ಪ್ರತಿ ಕ್ಷಣ ನಡೀತಾ ಇರ್ತದೆ. ಹಾರ್ಮೋನ್ಸ್ ಅಂತ ಹೇಳ್ತೀವಿ ನಾವು, ಹಾರ್ಮೋನ್ಸ್. ಈಗ ನೋಡಿ 15 ವರ್ಷದಿಂದ 30 ವರ್ಷದ ಹುಡುಗರು ಹೇಗೆ ಫಾಸ್ಟ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಯಾಕೆ ಹೇಳಿ? ಹಾರ್ಮೋನ್ ಪ್ರಾಬ್ಲಮ್, ಅತಿ ವೇಗ ಅವ್ರು ಫಾಸ್ಟ್. ಆದ್ರೆ ಸ್ವಲ್ಪ 30 ಕ್ರಾಸ್ ಆಗ್ತಾ ಆಗ್ತಾ ಮುಂದೆ ಬಂದ್ರೆ ಮೆಚುರಿಟಿ ಬೆಳೆಯುತ್ತೆ. ಆ ಇಲ್ಲಿ ಹಾಗೆ ಪ್ರತಿ ಕ್ಷಣ ನಮ್ಮ ಇದರಲ್ಲಿ ರಾಸಾಯನಿಕ ಕ್ರಿಯೆ ನಡೀತಾ ಇರ್ತದೆ. ಆ ರಾಸಾಯನಿಕ ಕ್ರಿಯೆಗಳಿಗೆ ನೀವು ಸಕಾರಾತ್ಮಕವಾಗಿ ಹೋಗ್ಬಿಡದೆ ಇದ್ರೆ ಏನಾಗುತ್ತೆ, ಒಂದಲ್ಲ ಒಂದಿನ ನಿಮ್ಮ ಬಾಡಿ ಎಫೆಕ್ಟ್. ಆಮೇಲೆ ಇನ್ನೊಂದು, ವೈಯಕ್ತಿಕವಾಗಿ ನಮ್ಮ ಸಂಸಾರಗಳನ್ನ, ಮಕ್ಕಳನ್ನ ನಾವು ಏನಕೊಂಡಿದ್ದೀವಿ ಅಂದ್ರೆ ಒಂದು ಆಸ್ತಿ ಅಂತ, ಆಸ್ತಿ ಮಾಡೋ ಒಂದು ಚಟ ಜಾಸ್ತಿ ಇದೆ. ಎಲ್ಲ ನಮ್ಮ ಇದು ಎಲ್ಲರಿಗೂ ಇದೆ ಬಿಡಿ, ಇನ್ಕ್ಲೂಡಿಂಗ್ ನಾನೇನು ಅದಕ್ಕೆ ಹೊರತಲ್ಲ. ಆದ್ರೆ ಎಲ್ಲಿ ಲಿಮಿಟ್ ಈ ತೃಪ್ತಿ ಎಲ್ಲಿ ಬರಲ್ಲ ಅಂದ್ರೆ ಇಲ್ಲೇ ಮಕ್ಕಳಿಗೆ ಆಸ್ತಿ ಮಾಡೋ ಬರದಲ್ಲಿ ಅವ್ರನ್ನ ಆಸ್ತಿ ಮಾಡೋ ಬಿಟ್ಟು ಅವ್ರಿಗೆ ಆಸ್ತಿ ಮಾಡಕ್ ಹೋಗ್ತೀವಿ. ಎಲ್ಲಿ ಹೇಳ್ತದೆ ಕೇಳಿ, ಒಂದು ಇನ್ನೊಂದಕ್ಕೆ ಕನೆಕ್ಷನ್, ಹಾಗಾಗಿ ನಾವು ಇನ್ನೊಂದಕ್ಕೆ ಕೈ ಹಾಕ್ತೀವಿ ಆಗ ಇನ್ನೊಂದು ಹೋಗುತ್ತೆ. ಈ ಅತಿಯಾದ ಆಸೆ ಬರೋದು ಯಾವಾಗ? ಅತಿಯಾದ ಆಸೆಗಳು. ಸೊ ಈ ಒಂದು ಮಕ್ಕಳ ಮೂಲಕ ನಮ್ಮ ಆತ್ಮಚರಿತ್ರೆ ಮುಗಿಸೋದನ್ನ ಮಾಡ್ಬಾರ್ದು. ನಾನು ಹಿಂಗಾಗಿದ್ದೆ, ನನ್ನ ಮಗ ಚೆನ್ನಾಗಿರ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅಂತ ಅತಿಯಾಗಿ ನೀವು ಏನೋ ಮಾಡಕ್ ಹೋಗ್ತೀರ, ಅಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಒತ್ತಡ ಶುರು ಆಗಿರ್ತದೆ. ನೋಡ್ಕೊಳ್ಳಿ, ಆ ಮನ ಸಂಸಾರದಲ್ಲಿ ಬಂದ ಒತ್ತಡ ನಿಮ್ಮ ಕೆಲಸದಲ್ಲಿ ಬರ್ತದೆ. ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸ್ಥಳ ಬದಲಾವಣೆ ಆಗುತ್ತೆ ಅಷ್ಟೇ. ಇಲ್ಲಿ ಆಗಿರೋ ಒತ್ತಡ ಇಲ್ಲಿ ಎಫೆಕ್ಟ್ ಆಗ, ಇಲ್ಲಿ ಬಂದು ಜಗಳ ಆಡ್ತೀರಾ, ಇಲ್ಲಿ ಯಾರೋ ಜಗಳ ಆಡಿದ್ರೆ ಮನೆಗೆ ಹೋಗಿ ಮಕ್ಕಳ ಹತ್ರ ಜಗಳ ಆಡ್ತೀರ ಹಾಗೆ. ಸೊ ಇದು ಒಂದೇ ಅಲ್ಲಿಂದ ಸ್ಥಳಾಂತರ ಆಗಿರ್ತದೆ ಹೊರತು ಅದು ಸೊಲ್ಯೂಷನ್ ಅಲ್ಲ. ಸೊ ಹಾಗಾಗಿ ಈ ಒಂದು ತೃಪ್ತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ 100% ನಾವು ಒತ್ತಡನ ಕಡಿಮೆ ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ಅತಿಯಾದ ನಿರೀಕ್ಷೆ ನಿಮ್ಮೊಳಗಿದನು ಇರಬಾರ್ದು. ನಾನು ಹಂಗೆ ಮಾಡಬೇಕು, ಅದನ್ನ ಮಾಡಬೇಕು, ಅವರು ಆ ನನ್ನ ಇವನು ಇನ್ನೊಬ್ರು ಹಾಗೆ ಮಾಡಿಬಿಟ್ರು ನಾನು ಮಾಡಿಬಿಡ್ತೀನಿ, ನಾನು ಅಷ್ಟು. ಸೊ ಇದೆಲ್ಲ ಅತಿಯಾದ ನಿರೀಕ್ಷೆಗಳು ಎಲ್ಲೋ ಎಲ್ಲೋ ನಮ್ಮನ್ನು ಈ ಒಂದು ಕೆಲವು ಒಂದು ಮಾರ್ಗಗಳಿಗೆ ಹೋಗ್ತಲ್ತದೆ. ಹಾಗಾಗಿ ಇನ್ನೊಂದು ಹೇಳಿದ್ರು ಸಾರ್ ಟೀಮ್ ಅಂತ ಹೇಳಿದ್ರು, TEAMಗೆ ಅವರು ಇನ್ನೂ ಬೇರೆ ಹೇಳಿದ್ರು. ನಾನು ನಂದು ಇನ್ನೊಂದಿದೆ, TEAM ಅಂದರೆ ಟುಗೆದರ್ ಈಚ್ ಅಚೀವ್ ಮೋರ್. Together, each, achieve more. ಆದರೆ ನೀವು ಒಬ್ಬರೇ ಇದ್ದಾಗ ಒಂದು ಯೂನಿಟ್ ಮಾಡಿದ್ರೆ, ಆದರೆ ನೀವು 3 ಜನ ಸೇರ್ಕೊಂಡಾಗ 1,000 ಯೂನಿಟ್ ಅಷ್ಟು ಕೆಲಸ ಆಗುತ್ತೆ. ಅರ್ಥ ಆಯ್ತಾ? ಒಂದು ಒಂದು ಸ್ಟೋರಿ ಹೇಳ್ತೀನಿ, ಒಂದು ಕಥೆ ನೋಡಿ. ಒಂದು ಕಾಡು ಬರ್ತದೆ, ಒಂದು ಕಾಡಲ್ಲಿ 6 ಗಂಟೆಗೆ ಒಬ್ಬ ಕುರುಡ ಬರ್ತಾನೆ, ಕಾಡು ಪಾಸ್ ಆಗ್ಬೇಕು ಆ ಕಡೆ, ಆ ಕಾಡನ್ನು ದಾಟಿ ಇನ್ನೊಂದು ಊರಿಗೆ ಹೋಗ್ಬೇಕು, ಒಂದು ಊರಿಗೆ ಇನ್ನೊಂದು ಊರು, ಅವ್ರ ಕಣ್ಣಿಲ್ಲ ಕುರುಡ. ಇನ್ನೊಬ್ಬ ಅದೇ ಜಾಗಕ್ಕೆ ಕಾಲಿಲ್ದೇರ ಕುಂಟ ಬಂತು. ಅರ್ಥ ಆಯ್ತಾ? ಆ ಕಾಲಿಲ್ದೇರ ಕುಂಟ ಬಂದು ಹೇಗೆ ಯೋಚನೆ ಮಾಡ್ತಾ ಇರ್ತದೆ, ಏನಪ್ಪ ಮಾಡೋದು, ಈಗ ಸಾಯಂಕಾಲ 5 ಗಂಟೆ ಆಗೋಗಿದೆ, ಈಗ 1 ಕಿಲೋಮೀಟರ್ ಕಾಡನ್ನು ನಾನು ಹೋಗ್ಬೇಕಲ್ಲ, ಹೇಗೆ ಮಾಡೋದು? ಇನ್ನೊಬ್ಬ ಬಂದು ಹೇಳ್ತಾನೆ, ಏನಪ್ಪ ಸಮಸ್ಯೆ ನೋಡು, ನನಗೆ ಕಣ್ಣು ಕಾಣ್ತಾ ಇಲ್ಲ, ಅವನಿಗೆ ಕಾಲಿಲ್ಲ, ಒಂದು ಕೆಲಸ ಮಾಡಿ, ಕಾಲಿಲ್ವಲ್ಲ ಅವ್ರು ಕಣ್ಣಿರೋನ್ ಮೇಲೆ ಕೂತ್ಕೊಳಪ್ಪ, ಇವನು ಕಣ್ಣಿರೋನು ದಾರಿ ತೋರಿಸ್ತಾನೆ, ಆದರೆ ಕಾಲಿರೋನು ನಡ್ಕೊಂಡು ಹೋಗ್ತಾನೆ. ಇದು ಟೀಮ್ ವರ್ಕ್. ಅರ್ಥ ಆಯ್ತಾ?
ನಿನ್ನ ಕಾಲಿಲ್ಲ ಕಾಲಿಲ್ಲ ಅಂತ ಅವನು ಜಗಳ ಮಾಡ್ಕೊಂಡು ಕೂತಿದ್ರೆ ಅಲ್ಲಿ ಟೀಮ್ ವರ್ಕ್ ಆಗ್ತಿರ್ಲಿಲ್ಲ. ಇವನು ನಿನ್ನ ಕಣ್ಣಿದೆ, ಇಬ್ಬರು ಒಬ್ಬರ ಶಕ್ತಿ ಇನ್ನೊಬ್ಬರ ನ್ಯೂನತೆ, ಅರ್ಥ ಆಯ್ತಲ್ಲ. ನಮ್ಮ ಕೆಲಸ ಮಾಡೋ ಕ್ಷೇತ್ರದಲ್ಲೂ ಅಷ್ಟೇ, ಎಷ್ಟೋ ಜನಗಳಿಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಕಡಿಮೆ ಇರ್ತದೆ, ಇನ್ನೊಂದು ಕ್ಷೇತ್ರದಲ್ಲಿ ಚೆನ್ನಾಗೆ. ಅವಾಗ ಏನಾಗ್ತದೆ, ಆ ಒಂದು ಗುಂಪೊಳಗಡೆನೆ ನೀನು ಆ ವೀಕ್ ಬಂದ್ಬಿಟ್ಟು ಅವ್ರಿಗೆ ಅದೇ ವೀಕ್ನೆಸ್ ಇರೋ ಕೆಲಸ ಕೊಟ್ರೆ ಏನಾಗುತ್ತೆ, ಅವನಿಂದ ಯಾವ ಎಫೆಕ್ಟಿವ್ನೆಸ್ಸು ಬರಲ್ಲ. ಅರ್ಥ ಆಯ್ತಲ್ಲ. ಯಾರಿಗೆ ಯಾವುದರಲ್ಲಿ ಶಕ್ತಿ ಇದೆ, ಆ ಒಂದು ಟೀಮ್ ನಿಮ್ಮದೇ ಒಂದು 10 ಜನ ಟೀಮ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ನಿಮ್ಮ ಶಕ್ತಿಯಾನುಸಾರ ನೀವು ಕೆಲಸ ಮಾಡಬೇಕೇ ಹೊರತು ಅವ್ರ ವೀಕ್ನೆಸ್ ಏನಿದೆ ಅಂತ ಅವ ಆ ಕೆಲಸ ಕೊಡೋದು, ಆಮೇಲೆ ಜಗಳಗಳಾಗೋದು, ಗುಂಪುಗಾರಿಕೆ ಇದೆಲ್ಲ ಮಾಡಿ ಮಾಡಿ ಮಾಡಿ. ಇದು ಬೆಸ್ಕಾಮ್ ಒಂದೇ ಅಲ್ಲ, ಇದು ಇನ್ಫೋಸಿಸು, ವಿಪ್ರೋ ಅಂತ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಪ್ರಾಬ್ಲಮ್ ಇದೆ. ಒಂದು ಟೀಮ್ ವರ್ಕಲ್ಲಿ ಎಷ್ಟು ಕೊರತೆ ಇದೆ ಅಂದರೆ ಪ್ರತಿಯೊಬ್ಬರು ಬೇರೆಯವರಲ್ಲಿರೋ ನ್ಯೂನತೆಗಳನ್ನ ನೋಡ್ಕೊಂಡು ಹೋಗ್ತಾರೆ ಹೊರತು ಅವರ ಸ್ಟ್ರೆಂತ್ ನೋಡೋದಲ್ಲ. ಹಾಗಾಗಿ ಆ ಒಂದು ಮುಖ್ಯಸ್ಥರಾಗಿರೋ ಒಂದು ಆ ಒಂದು ಗುಂಪಿನ ಮುಖ್ಯಸ್ಥರು ಯಾರ್ಯಾರಿಗೆ ಏನು ಯಾವ ಕೆಲಸ ಕೊಟ್ಟರೆ ಅವ್ರು ಚೆನ್ನಾಗಿ ಮಾಡ್ಬೋದು ಆ ಕೆಲಸಗಳನ್ನ ಕೊಡಬೇಕು. ಇಲ್ಲಾಂದರೆ ಅದನ್ನು ಪ್ರಾವೀಣ್ಯತೆ ಪೂರೈಸ್ಕೊಡೋ ಒಂದು ತರಬೇತಿ ಕೊಡಬೇಕು. ಟೀಮ್ ವರ್ಕಿಂದ ಕೂಡ ಸ್ಟ್ರೆಸ್ ಆಗುತ್ತೆ. ಯಾರೋ ಒಬ್ಬರು ಮಾಡಿರೋ ತಪ್ಪಿಗೆ ನೀವೆಲ್ಲ ಅನುಭವಿಸಿಲ್ವಾ? ಒಂದು ತಂಡದಲ್ಲಿ ಒಬ್ಬರು ಮಾಡಿರೋ ಒಂದು ತಪ್ಪಿಗೆ ಇಡೀ ಡಿಪಾರ್ಟ್ಮೆಂಟೇ ಇವತ್ತು ತಲೆ ತಗ್ಸೋಗಾಗಿರ್ಬೋದು ಅಲ್ವಾ? ನೋಡಿ ಎಷ್ಟೋ ಇದು ಆಗಿ ಇಡೀ ಒಂದು ಇಲಾಖೆನೇ ಒಂದು ನಂಬಿಕೆ ಮತ್ತು ಸಹಕಾರ. ನೋಡಿ, ನಂಬಿಕೆ ಮತ್ತು ಸಹಕಾರ, ಪ್ರೀತಿ ವಿಶ್ವಾಸ ಎರಡು ಇಲ್ಲ ಅಂದರೆ ಏನೂ ಆಗಲ್ಲ. ನಾನೇ ಬೇರೆ, ನನ್ನ ಇಲಾಖೆನೇ ಬೇರೆ, ನನಗೇನಾಗಬೇಕು, ನನಗೆ ಸಂಬಳ ಬಂದರೆ ಸಾಕು, ಈ ಒಂದು ಧೋರಣೆಗಳು ನಿಜವಾಗಲೂ ಒಬ್ಬ ಗ್ರಾಹಕರಾಗಿ ಹೇಳ್ತೀನಿ, ನಿಮ್ಮ ಇಲಾಖೆಗೆ ಇಟ್ಟ ಹೆಸರು ಬರೋದಲ್ಲ, ಇನ್ನೊಂದು ಆ ಕನ್ಸ್ಯೂಮರ್ಸ್ ಅಂತ ಏನಿರ್ತೀವಿ ಅಲ್ಲಿಂದ ಕೂಡ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ಒಂದು ದೊಡ್ಡ ಒಂದು ಇಲಾಖೆ ಆ ಒಂದು ನಿರ್ವಹಿಸೋರ್ಗೆ ಎಷ್ಟು ಅವ್ರಿಗೆ ಸ್ಟ್ರೆಸ್ ಇರ್ತದೆ, ಅವ್ರಿಗೂ ಸ್ಟ್ರೆಸ್ ಇರ್ತದೆ, ನಿಮ್ಮ ಸೇಫ್ಟಿ ಅವ್ರಿಗೂ ಸ್ಟ್ರೆಸ್. ಸೊ ಎಲ್ಲರಿಗೂ ಅವರವ್ರದೇ ಜವಾಬ್ದಾರಿಗಳಿರ್ತದೆ. ಇರುವೆಯ ಭಾರ ಇರುವೆಗೆ, ಆನೆ ಭಾರ ನಾವು ಅನ್ಕೊಳ್ಳೋದೇನು, ಆನೆ ನೋಡ್ಬಿಟ್ಟು ಅಯ್ಯೋ ಅವ್ರಿಗೇನು ಕಷ್ಟ ಚೆನ್ನಾಗಿದ್ದಾರೆ. ಇಲ್ಲೇ ಒಂದು ಪರಸ್ಪರ ಒಂದು ವ್ಯತ್ಯಾಸಗಳನ್ನ ಕಾಣೋದಕ್ಕೆ ಹೋಗ್ಬಾರ್ದು. ಯಾವುದೇ ನಾಯಕರು ಅಥವಾ ಒಂದು ಮುಖ್ಯಸ್ಥರಿಗೆ ಅವ್ರದೇ ಆದ ಜವಾಬ್ದಾರಿಗಳಿರ್ತದೆ, ಅವ್ರದೇ ಆದ ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಅವ್ರದೇ ಆದ ಒತ್ತಡಗಳಿರ್ತದೆ. ಹಾಗಾಗಿ ನಮಗೆ ಕೊಟ್ಟ ಕೆಲಸಗಳನ್ನ ನಮ್ಮ ಒಂದು ಇಲಾಖೆಯಲ್ಲಿ ಏನು ನಮ್ಮದು 8 ಜನ ಒಂದು ಟೀಮ್ ಇದೆ, ಅದರಲ್ಲಿ ನಾವು ನಮ್ಮ ಶಕ್ತಿ ಅನುಸಾರ ನೋಡ್ಕೊಂಡು ಹೋದರೆ ನಿಜವಾಗಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಒತ್ತಡಗಳು ಯಾಕೆ ಬರ್ತದೆ ಅಂದರೆ ನನ್ನ ಪುಸ್ತಕ ಜೀರೋ ಟು ಹೀರೋ, ಆ ಜೀರೋ ಟು ಹೀರೋಲಿ ಒತ್ತಡಗಳು ಯಾವ ಏನಕ್ಕೆ ಬರ್ಬೋದು, ಒಂದು ಪರಸ್ಪರ ಸಂಬಂಧಗಳೆಲ್ಲ ವ್ಯತ್ಯಾಸಗಳು. ಒತ್ತಡಗಳು ಯಾಕೆ ಬರ್ತದೆ ಅಂದ್ರೆ ಪರಸ್ಪರ ಸಂಬಂಧಗಳಲ್ಲಿ ವ್ಯತ್ಯಾಸಗಳು ಬಂದಾಗ ಒತ್ತಡ ಬರುತ್ತೆ. ಅರ್ಥ ಆಯ್ತು? ಇನ್ನೊಂದು ಉದಾಸೀನತೆ. ಅರ್ಥ ಆಯ್ತು? ಈ ಉದಾಸೀನತೆ ಅನ್ನೋದಿದೆಯಲ್ಲ, ಏ ನನಗೇನು, ನನಗೆಲ್ಲ ಗೊತ್ತು. ಉದಾಸೀನ ಮಾಡೋದ್ರಿಂದ ಬೇಕಾದಷ್ಟು ನೀವು ತೊಂದರೆಗಳನ್ನ ಅನುಭವಿಸ್ತೀರ. ಹಾಗಾಗಿ ಉತ್ಸಾಹರಹಿತ ಜೀವನ, ಅನಾರೋಗ್ಯ, ಇದರಿಂದ ಕೂಡ ನಿಮಗೆ ಸ್ಟ್ರೆಸ್ ಬಿಲ್ಡಪ್ ಆಗ್ತದೆ. ಯಾರು ಬೇಕಾದಾಗ್ಬೋದು. ಅರ್ಥ ಆಯ್ತಲ್ಲ? ಸೊ ಸ್ಪರ್ಧಾತ್ಮಕ ಜೀವನ, ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಬ್ಬರಿಗಿಂತ ಇನ್ನೊಬ್ರು ಓಡೋದ್ರಲ್ಲೇ ನಮ್ದು ಸಮಯ ಹೋಗ್ಬಿಡ್ತದೆ, ಆದ್ರಿಂದ ಎಷ್ಟು ಒತ್ತಡಗಳು ಕ್ರಿಯೇಟ್ ಆಗ್ತದೆ. ಆಮೇಲೆ ಇನ್ನೊಂದು ವೈವಾಹಿಕ ಜೀವನದ ಅಸಮಾಧಾನಗಳು, ಇದರಲ್ಲಿ ಪರ್ಸನಲ್ ಆದರೂ ಕೂಡ ಇದರಿಂದ ನಮಗೆ ಒತ್ತಡಗಳು ಬರ್ತದೆ. ನಾನಾಗಲೇ ಹೇಳಿದೆ, ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫ್ಗೆ ಎಫೆಕ್ಟ್ ಆಗ್ತದೆ, ಪ್ರೊಫೆಷನಲ್ ಲೈಫ್ಗೆ ಎಫೆಕ್ಟ್ ಆದರೆ ಪರ್ಸ್ನಲ್ ಲೈಫಿಗೆ ಎಫೆಕ್ಟ್ ಆಗ್ತದೆ. ತಿಳ್ಕೊಳ್ಳಿ, ಯಾವತ್ತು ವೈಯಕ್ತಿಕ ಜೀವನ ಮತ್ತು ನಮ್ಮ ಕೆಲಸ ಎರಡು ಒಂದಕ್ಕೊಂದು ಕನೆಕ್ಷನ್ ಇದೆ. ಅಲ್ಲಿ ನೆಮ್ಮದಿ ಇದ್ದರೆ ಇಲ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ ನೀವು, ನೋಡ್ಕೊಳ್ಳಿ. ಹಾಗಾಗಿ ಒಂದಕ್ಕೆ ಒಂದು ಸಂಬಂಧ ಬಹಳ ಇದೆ. ಸೊ ಅದರಿಂದ ಅತಿ ನಿರೀಕ್ಷೆ ದುರಾಸೆ ನೋಡ್ಕೋಬೇಕು ನಾವು. ಇದೆಲ್ಲ ಇದ್ದಾಗ ಏನಾಗ್ತದೆ,
ಅತಿಯಾದ ಒಂದು ಒತ್ತಡಕ್ಕೆ ನಾವು ಒಳಗಾಗ್ತೀವಿ. ಸ್ಟ್ರೆಸ್ ಬಿಲ್ಡಪ್ ಆಗ್ತದೆ ಬಾಡಿ. ಆ ಸ್ಟ್ರೆಸ್ ಬಿಲ್ಡಪ್ ಆದಾಗ ಏನಾಗ್ತದೆ, ಕೆಲವರು ವೀಕ್ ಆಗಿರೋರು ಬೇಗ ಸಕಮ್ ಆಗ್ಬಿಡ್ತಾರೆ, ಅವರ ಸೈಕಾಲಜಿ ಎಫೆಕ್ಟ್ ಆಗ್ತದೆ, ಡಿಪ್ರೆಷನ್ಗೆ ಹೋಗ್ಬೋದು. ಹಣದ ಕೊರತೆ, ಈ ಕೆಲವರು ಫೈನಾನ್ಷಿಯಲ್ ಸರಿಗೆ ಮ್ಯಾನೇಜ್ ಮಾಡಲ್ಲ ಅವ್ರ ಲೈಫಲ್ಲಿ. ಇನ್ನೊಂದು ಲಾಸ್ಟ್ ದುರಭ್ಯಾಸಗಳು, ಇದನ್ನು ನಾನು ಅಡ್ರೆಸ್ ಮಾಡಲೇಬೇಕು. ಯಾಕಂದ್ರೆ ಈ ದುರಭ್ಯಾಸಗಳಲ್ಲಿ ಏನಾಗ್ತದೆ, ಸಕಾರಾತ್ಮಕವಾದ ಒಂದು ಅಭ್ಯಾಸಗಳನ್ನ ನಾವು ಬೆಳೆಸ್ಕೊಳ್ಳದೆ ಹೋದ್ರೆ ಏನಾಗುತ್ತೆ, ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತದೆ. ಫಸ್ಟ್ ಎಲ್ಲದಕ್ಕೂ ಒಂದು ಅಮೃತ ಕೂಡ ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಗೊತ್ತಾ, ಏನಾಗುತ್ತೆ ಅಮೃತ ಕೂಡ ಜಾಸ್ತಿ ಕುಡಿದ್ರೆ ವಿಷ ಆಗವಾಗ